ಕೊರೋನಾಗೆ ಕೊನೆಗಾಲ ಹತ್ತಿರ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಈಗ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜೊತೆಗೆ ನೈಟ್ ಕರ್ಫ್ಯೂ ಅನ್ನ ಕೂಡ ತೆಗೆದುಹಾಕ್ಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದೆ. ಕೊರೋನಾ ಕಮ್ಮಿ ಆಗೋ ಟೈಮ್ನಲ್ಲೇ ಈಗ ರೂಲ್ಸ್ ಬ್ರೇಕ್ ಮಾಡ್ತಾ ಇರುವಂಥದ್ದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ವೀಕೆಂಡ್ ಕರ್ಫ್ಯೂಗೆ ಎಲ್ಲರಿಂದಲೂ ವಿರೋಧ. ಈ ವಾರದಿಂದಲೇ ವೀಕೆಂಡ್ ಕರ್ಫ್ಯೂ ಇರಲ್ಲ. ಹೌದು, ಸರ್ಕಾರ ಹಾಕಿರೋ ವೀಕೆಂಡ್ ಕರ್ಫ್ಯೂಗೆ ಸಾಮಾನ್ಯ ಜನ ಉದ್ಯಮಿಗಳು ಅಷ್ಟೇ ಯಾಕೆ? ಬಿಜೆಪಿಯ ಮಂತ್ರಿಗಳು ಪ್ರತಿಪಕ್ಷದವರು ವಿರೋಧ ಮಾಡುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ ಜೊತೆ ನೈಟ್ ಕರ್ಫ್ಯೂನು ತೆಗೆದುಹಾಕುವಂತೆ ಸರ್ಕಾರಕ್ಕೆ ಒತ್ತಡ ಬೀಳುತ್ತಿದೆ. ಈ ವಾರದಿಂದಲೇ ವೀಕೆಂಡ್ ಕರ್ಫ್ಯೂ ತೆಗೆಯುವುದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಬಹಳ ಜಾಸ್ತಿ ಎಲ್ಲಾದರೂ ಆದರೆ ಅಲ್ಲಿ ಒಂದು ಸ್ಮಾಲ್ ಕಂಟೈನ್ಮೆಂಟ್ ಜೋನ್ ಮಾಡಬೇಕು. ನನ್ನ ವೈಯಕ್ತಿಕ ಅನಿಸಿಕೆ, ವೀಕೆಂಡ್ ಕರ್ಫ್ಯೂನು ರಿಲ್ಯಾಕ್ಸ್ ಮಾಡಬೇಕು. ಬೆಂಗಳೂರು ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ಕಡೆನೂ ಸರಿನಾ ಅಂತ ಅನೇಕರು ನಂಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ವ್ಯವಹಾರ ಉಳಿದಿದ್ದೆಲ್ಲ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ತಜ್ಞರು ನೀವು ವೀಕೆಂಡ್ ಕರ್ಫ್ಯೂ ಮಾಡಿ ಅಂತಕ್ಕಂತ ಒಂದು ಸಲಹೆ ಇದ್ರೆ ಈ ವರ್ಗದ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೂ ಸರ್ಕಾರದಿಂದ ಕೆಲವು ಕಾರ್ಯಕ್ರಮವನ್ನು ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ತಜ್ಞರ ಸಲಹೆ ಇದ್ರೆ ಲಾಕ್ಡೌನು ಆ ರಿಸ್ಟ್ರಿಕ್ಷನ್ ಈ ರಿಸ್ಟ್ರಿಕ್ಷನ್ ಅಂತ ಹೇಳಿ ಜನರ ಜೀವನ ಈಗ ಆಲ್ರೆಡಿ ದುಸ್ತರವಾಗಿದೆ, ಅದನ್ನ ಇನ್ನೂ ಕೂಡ ಹಾಳಾಗೋದಕ್ಕೆ ಬಿಡಬಾರದು. ನೋಡಿ ಈಗ ಏನಂದ್ರೆ ಇದರ ಎಫೆಕ್ಟು ಬಹಳ ಕಡಿಮೆ ಇದೆ. ಹಾಗಿದ್ದಾಗ ನಾವು ಲಾಕ್ಡೌನ್ ಮಾಡಿ ಜೀವನ ಯಾಕೆ ಸಂಕಷ್ಟಕ್ಕೆ ದುಡಬೇಕು? ಕರ್ಫ್ಯೂ ಹೇರಬಾರ್ದು, ಲಾಕ್ಡೌನ್ ಹೇರಬಾರ್ದು. ಇದು ನನ್ನ ಅಭಿಪ್ರಾಯ, ನನ್ನ ಸಲಹೆ. ವೀಕೆಂಡ್ ಕರ್ಫ್ಯೂನಿಂದ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತಿದ್ದು ಶುಕ್ರವಾರ ಅಂತಿಮ ಸುತ್ತಿನ ಸಭೆ ನಡೆಸಿ ಸಿಎಂ ಬಸವರಾಜ ಬೊಮ್ಮಾಯಿ ವೀಕೆಂಡ್ ಕರ್ಫ್ಯೂ ತೆಗೆದುಹಾಕುವ ನಿರ್ಧಾರ ಪ್ರಕಟಿಸಬಹುದು. ಜೊತೆಗೆ ನೈಟ್ ಕರ್ಫ್ಯೂಗೂ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಕೊರೋನಾ ಕಂಟ್ರೋಲ್ಗೆ ಸರ್ಕಾರದ ಮಾಸ್ಟರ್ ಪ್ಲಾನ್. ಮನೆ ಮನೆಗೂ ಬರಲಿದೆ ಸರ್ಕಾರದ ಮೆಡಿಸಿನ್ ಕಿಟ್. ಕೊರೋನಾ ಎಷ್ಟೇ ಕಠಿಣ ನಿಯಮಗಳನ್ನು ಹಾಕಿದ್ರೂ ಕಡಿಮೆ ಆಗ್ತಿಲ್ಲ, ಜನನು ರೂಲ್ಸ್ ಫಾಲೋ ಮಾಡ್ತಿಲ್ಲ. ಕೊರೋನಾ ಲಕ್ಷಣಗಳು ಕಂಡು ಬಂದ್ರೆ ಆರೋಗ್ಯ ಇಲಾಖೆಗೆ ಬಿಬಿಎಂಪಿಗೂ ಮಾಹಿತಿ ಕೊಡುತ್ತಿಲ್ಲ. ಅದಕ್ಕೆ ಸರ್ಕಾರನೇ ಮಾಸ್ಟರ್ ಪ್ಲಾನ್ ಮಾಡಿದೆ. ಹೋಮ್ ಐಸೋಲೇಷನ್ ಅವಧಿ ಕಡಿತ ಮಾಡಿ ಮನೆಯಲ್ಲಿ ಇರೋರಿಗೂ ಮೆಡಿಕಲ್ ಕಿಟ್ ನೀಡುವುದಕ್ಕೆ ನಿರ್ಧರಿಸಿದೆ. 10 ದಿನಗಳ ಬದಲು 7 ದಿನಕ್ಕೆ ಹೋಮ್ ಐಸೋಲೇಷನ್. 7ನೇ ದಿನಕ್ಕೆ ಸೋಂಕಿತರು ಟೆಸ್ಟ್ ಮಾಡಿಸುವ ಅಗತ್ಯವಿಲ್ಲ. ನೈಟ್ ಕರ್ಫ್ಯೂ ಅವಧಿಯು 1 ವಾರ ಮುಗಿಸಿದ್ರೆ ಸಾಕು. ಸೋಂಕಿತರು ಐವರ್ಮೆಕ್ಟಿನ್ ಔಷಧಿ ಬಳಸುವಂತಿಲ್ಲ. ಐವರ್ಮೆಕ್ಟಿನ್ ಔಷಧಿ ಬದಲು ಬೇರೆ ಮಾತ್ರೆಗಳ ಕಿಟ್. ತಜ್ಞರ ಸೂಚನೆಯಂತೆ 6 ಮೆಡಿಸಿನ್ ನೀಡಲು ನಿರ್ಧಾರ. ಹಾಗಿದ್ರೆ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ನೀಡೋ ಮೆಡಿಸಿನ್ ಕಿಟ್ ನಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಪ್ಯಾರಾಸಿಟಮಲ್ 500 mg ಮಾತ್ರೆಗಳು, ವಿಟಮಿನ್ ಸಿ 500 mg ಮಾತ್ರೆಗಳು, ಜಿಂಕ್ ಸಲ್ಫೈಡ್ 50 mg ಮಾತ್ರೆಗಳು, ಲಿವೋಸಿಟ್ರಿಸಿನ್ 10 mg ಮಾತ್ರೆಗಳು, ಪಾಂಟಪ್ರೋಜೋಲ್ 40 mg ಮಾತ್ರೆಗಳು, ಆಂಟಿಟ್ಯೂಸಿವ್ ಕೆಮ್ಮಿನ ಸಿರಪ್. ತಜ್ಞ ವೈದ್ಯರು ಹೋಮ್ ಐಸೋಲೇಷನ್ ನಲ್ಲಿರುವವರಿಗೆ ಈ 6 ಮೆಡಿಸಿನ್ ಬಳಸಲು ಸೂಚಿಸಿದ್ದಾರೆ. ಕೂಡಲೇ ಟ್ರೈಜಿಂಗ್ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಅವರಿಗೆ ಆಸ್ಪತ್ರೆಗಳಲ್ಲಿ ಸೇರ್ಪಡೆ ಮಾಡಿಸಬೇಕು. ಸೊ ಆ ದಿಕ್ಕಿನಲ್ಲಿ ಮತ್ತು ಉಳಿದವರು ಯಾರಿದ್ದಾರೆ ಅವರಿಗೆ ಹೋಮ್ ಐಸೋಲೇಷನ್ ಅಲ್ಲಿ ಮುಂದುವರಿಯುವಂತದ್ದು ಏನಿದೆ ಅದನ್ನು ಕೂಡ ಮಾಡಬೇಕು. ಇದಿಷ್ಟೇ ಅಲ್ಲ, ಸೋಂಕಿತರು ಮನೆಯಲ್ಲಿದ್ದರೂ 3 ಲೇಯರ್ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಈ ಮೆಡಿಸಿನ್ ಕಿಟ್ಗಳನ್ನು ರೆಡಿ ಮಾಡಲು ಆರೋಗ್ಯ ಇಲಾಖೆಗೆ ಸೂಚಿಸಿದ್ದು ಟೆಂಡರ್ ಪ್ರಕ್ರಿಯೆಯು ಶುರುವಾಗಿದೆ. 1 ವಾರದಲ್ಲಿ ಹೋಮ್ ಐಸೋಲೇಷನ್ ನಲ್ಲಿ ಇರೋರಿಗೆ ಈ ಕಿಟ್ಗಳನ್ನು ನೀಡಲಾಗುತ್ತೆ. ಕಿಟ್ಗಳು ಖರೀದಿ ಟ್ಯಾಕ್ ಏನ್ ಹೇಳಿದ್ದಾರೆ ನೋಡಬೇಕು, ಯಾಕಂದ್ರೆ ಕೆಲವೊಂದು ಕಿಟ್ ಈಗ ಇಮಿಡಿಯೇಟ್ಲಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಈಗ ಬಹುತೇಕ ಸ್ಯಾಂಪಲ್ಸ್ ನಾವು ಏನು ಕಳಿಸ್ತಾ ಇದ್ದೀವಿ ಒಮಿಕ್ರಾನೇ ಬರ್ತಾ ಇದೆ. ಸೊ ಫಾಸ್ಟ್ ಡಿಟೆಕ್ಷನ್ ಕಿಟ್ಸ್ ಎಸ್ಪೆಷಲಿ ನಮ್ಮ ಇಂಟರ್ನ್ಯಾಷನಲ್ ಅರೈವಲ್ಸ್ ಏನಿದ್ದಾರೆ ಅಲ್ಲಿ ಒಂದಷ್ಟು ಮಟ್ಟ ನಾವು ಪ್ರೊಕ್ಯೂರ್ ಮಾಡ್ಕೋಬಹುದು. ಟ್ಯಾಕ್ ಅಭಿಪ್ರಾಯದ ಮೇಲೆ ನಾವು ಡಿಸಿಷನ್ ತಗೋದು. ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ವಾರದಿಂದಲೇ ಮನೆ ಮನೆಗೆ ಮೆಡಿಸಿನ್ ಕಿಟ್ ಬರುತ್ತೆ. ಸೋಂಕಿತರು ಅಂಜಿಕೆ ಇಲ್ಲದೆ ಮಾಹಿತಿ ಕೊಟ್ಟರೆ ಸಾಕು. ಸರ್ಕಾರ ಕೊರೋನಾ ಕಟ್ಟಿಹಾಕಲು ಇಷ್ಟೆಲ್ಲ ಸರ್ಕಸ್ ಮಾಡುತ್ತಿದೆ ನಿಜ, ಆದ್ರೆ ಸರ್ಕಾರದ ಭಾಗವಾಗಿರುವ ಶಾಸಕರು ಸಚಿವರು ಅಧಿಕಾರಿಗಳೇ ರೂಲ್ಸ್ ಫಾಲೋ ಮಾಡ್ತಿಲ್ಲ. ಜನರ ಮೇಲೆ ಒತ್ತಡ ಹಾಕುವ ನಿಮ್ಗೆ ರೂಲ್ಸ್ ಅಪ್ಲೈ ಆಗಲ್ವಾ ಅಂದ್ರೆ ದಿಮಾಕಿನ ಉತ್ತರ ಬೇರೆ ಕೊಡ್ತಾರೆ ಸಚಿವ ಉಮೇಶ್ ಕತ್ತಿ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿ ಹೇಳಿದ್ದಾರೆ ಯಾವುದೇ ನಿರ್ಬಂಧ ವಿಧಿಸುವುದಿಲ್ಲ, ಹೆಂಗ್ ಬೇಕು ತಮ್ಮ ಸ್ವಂತ ಜವಾಬ್ದಾರಿ ಹೊತ್ತು ತಾವು ಮಾಸ್ಕ್ ಹಾಕಬೇಕು, ಹಾಕೋದು ಬಿಡುವ ಮನುಷ್ಯನಿಗೆ ಬಿಟ್ಟಿದ್ದು, ಆ ಪ್ರಕಾರ ನನಗೂ ಬಿಟ್ಟಿದ್ದು, ನನ್ನ ಹಕ್ಕು ಅನಿಸಿಲ್ಲ, ಹಂಗೆ ಹಾಕಿಲ್ಲ ನಾನು, ಏನು ತೊಂದರೆ ಇಲ್ಲ. ಅಥಣಿಯಲ್ಲಿ ಬೇಕಾಬಿಟ್ಟಿ ಇದ್ದ ಉಮೇಶ್ ಕತ್ತಿ, ಶಾಸಕ ಮಹೇಶ್ ಕುಮಟಳ್ಳಿ ಅಷ್ಟೇ ಅಲ್ಲ, ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ಭರ್ಜರಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಸಾವಿರಾರು ಜನರನ್ನು ಸೇರಿಸಿಕೊಂಡು ಬೆಳಗಾವಿ ಸವದತ್ತಿ ಪಟ್ಟಣದ ಮನೆಯಲ್ಲಿ ಬರ್ತ್ಡೇ ಮಾಡಿಕೊಂಡ್ರು.
ಹೊನ್ನಾಳಿ ಶಾಸಕ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮೊನ್ನೆ ಹೋರಿ ಬೆದರಿಸುವ ಸ್ಪರ್ಧೆ ಮಾಡಿದ್ರು. ಇವತ್ತು ಹೊನ್ನಾಳಿ ಪಟ್ಟಣದ ದುರ್ಗಮ್ಮ ಮರಿಯಮ್ಮ ಜಾತ್ರೆಯಲ್ಲಿ ಸಾವಿರಾರು ಜನ ಸೇರಿದ್ದ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಜನನಾಯಕರ ರೂಲ್ಸ್ ಫಾಲೋ ಮಾಡಲ್ಲ, ಇನ್ನು ಜನ ಕೇಳ್ತಾರ. ಅವರು ಕೊರೋನಾ ಮರೆತು ಭರ್ಜರಿಯಾಗಿ ದೇವರ ಪೂಜೆ ಪುನಸ್ಕಾರ ನೆರವೇರಿಸಿದ್ರು. ಬಾಗಲಕೋಟೆಯ ಬಾದಾಮಿಯಲ್ಲಿ ಅದ್ದೂರಿ ಜಾತ್ರೆ ನಡೆಯಿತು. ಜಾತ್ರೆ ರದ್ದು ಮಾಡಿದ್ರು, ಸಾವಿರಾರು ಜನ ಸೇರಿದ್ರು. ಕೊನೆಗೆ ಪೊಲೀಸರು ಲಾಠಿ ಬೀಸಬೇಕಾಯ್ತು. ಅದಕ್ಕೂ ಬಗ್ಗದಿದ್ದಾಗ ಜಾತ್ರೆ ಆಯೋಜಕರು ಸೇರಿ ಹಲವರ ಮೇಲೆ ಕೇಸ್ ಹಾಕಿದ್ರು. ಚಿಕ್ಕಮಗಳೂರಿನ ಸಖರಾಯಪಟ್ಟಣದ ಶ್ರೀ ಶಕುನ ರಂಗನಾಥ ಸ್ವಾಮಿ ಜಾತ್ರೆಯೂ ನಡೆಯಿತು. ಸಾವಿರಾರು ಜನ ಡಿಸಿ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಕೊಡಲಿಲ್ಲ, ಇಲ್ಲೂ ಕೇಸ್ ಹಾಕಿದ್ದಾರೆ. ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಕುರಿಸಂತೆ ನಡೆಯಿತು. ವಿಜಯಪುರದ ತಾಳಿಕೋಟೆ ತಾಲೂಕಿನ ಬಳಗಾನೂರಿನಲ್ಲಿ ನೀಲಗಂಗಾಂಬಿಕಾ ದೇವಿ ಜಾತ್ರೆ ನಡೆಯಿತು. ಇಷ್ಟೆಲ್ಲ ಆಗ್ತಿದ್ರು, ಪಾಪ ಸಿಎಂ ಬೊಮ್ಮಾಯಿ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿದ್ರು. ಎಲ್ಲ ಜಿಲ್ಲೆಯ ಡಿಸಿಗಳು, ಸಿಇಒಗಳು ಆರೋಗ್ಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು. ಎಲ್ಲ ಜಿಲ್ಲೆಗಳಲ್ಲಿ ಫಸ್ಟ್ ಡೋಸ್ 100% ವ್ಯಾಕ್ಸಿನೇಷನ್ ಮಾಡಿ, ಎರಡನೇ ಡೋಸ್ ಬೇಗ ಬೇಗ ಕಂಪ್ಲೀಟ್ ಮಾಡಿ, ಒಪಿಡಿ ವ್ಯವಸ್ಥೆ, ಆಸ್ಪತ್ರೆಗಳಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಹೆಚ್ಚಿಸಿ ಅಂತ ಸಲಹೆ ಕೊಟ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಶಾಸಕರು ಸಚಿವರಿಂದ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡ್ಲಾಗ್ತಾನೆ ಹೋಗ್ತಾ ಇದೆ, ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಹಾಗಂತ ಕಾಂಗ್ರೆಸ್ನವರು ಸುಮ್ಮನಿರ್ತಾರಾ? ಪಾದಯಾತ್ರೆ ಮಾಡಿದ್ದಕ್ಕೆ 4 FIR ಅನ್ನ ಹಾಕಿದ್ದೀರಾ ನಮ್ಮ ಮೇಲೆ. ಬಿಜೆಪಿಯವರ ಮೇಲೂ ಕೂಡ FIR ಅನ್ನ ಹಾಕಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಡಿಜಿಪಿ ಪ್ರವೀಣ್ ಸೂದ್, ಸಂಬಂಧಿಸಿದಂತ ಡಿಸಿ ಎಸ್ಪಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. FIR ಮಾಡಿದ್ರೆ ಸಿಎಂ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ಸವಾಲ್ ಬೇರೆ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರವೇ ರೂಪಿಸಿರ್ತಕ್ಕಂಥ ನಿಯಮಾವಳಿಗಳೇನಿದ್ದಾವೆ, ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಸಮಾನರು, ತಪ್ಪು ಮಾಡಿರಲಿ ಮತ್ತೊಂದು ಮಾಡಿರಲಿ ಸಮಾನವಾಗಿ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ಸೊ ಕಾನೂನಿನಲ್ಲಿ ಇರ್ತಕ್ಕಂಥದ್ದು. ವಿಧಾನಸೌಧದ ಬ್ಯಾಂಕೆಟ್ ಹಾಲ್ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಇದ್ರು, ಚೇರ್ಮನ್ರಿದ್ರು, ಮುಖ್ಯಮಂತ್ರಿಗಳಿದ್ರು, ಮಂತ್ರಿಗಳಿದ್ರು, ಸಾವಿರಾರು ಜನ ಅದರಲ್ಲಿ ಭಾಗವಹಿಸಿದ್ರು. ಸೊ ಯಾರೂ ಸಹ ಈ ನಿಯಮಾವಳಿಗಳನ್ನ, ಮಾಸ್ಕ್ ಹಾಕಿರ್ಲಿಲ್ಲ ಬಹುತೇಕ ಜನರು, ಸ್ಯಾನಿಟೈಸೇಷನ್ ಮಾಡಿಸ್ಕೊಂಡಿರಲಿಲ್ಲ, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿರಲಿಲ್ಲ. ಬಿಜೆಪಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೇಣುಕಾಚಾರ್ಯರವರು ಬಲಮುರಿ ಗ್ರಾಮದಲ್ಲಿ ಓರಿ ಬೆದರಿಸುವ ಕಾರ್ಯಕ್ರಮದಲ್ಲಿ ನೂರಾರು ಸಾವಿರಾರು ಜನ ಭಾಗವಹಿಸ್ತಾರೆ, ಅಲ್ಲೂ ಸಹ ಕೋವಿಡ್ ನಿಯಮಾವಳಿಗಳನ್ನು ಪಾಲನೆ ಮಾಡೋದಿಲ್ಲ. 11 ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಏನು ಬರ್ಡೇ ಆಚರಣೆ ಮಾಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲೂ ಸಹ ಸಾವಿರಾರು ಜನ ಬಳ್ಳಾರಿನಲ್ಲಿ ಸೇರ್ತಾರೆ, ಅಲ್ಲೂ ಸಹ ಯಾವುದೇ ವಿಧವಾದಂಥ ನಿಯಮಾವಳಿಗಳನ್ನು ಫಾಲೋ ಮಾಡಿರೋದಿಲ್ಲ. ಎರಡನೇದು, ಯಾರು ಈ ರೀತಿಯ ಕಾರ್ಯಕ್ರಮಗಳು ಮಾಡಿದ್ದಾರೆ ಆ ಕಾರ್ಯಕ್ರಮಗಳಿಗೆ ಯಾರು ಸಹ ಅನುಮತಿ ತೆಗೆದುಕೊಂಡಿಲ್ಲ, ಪರ್ಮಿಷನ್ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಸೊ ಆದರೂ ಸಹ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳು ಅಥವಾ ಎಸ್ಪಿಗಳು ಅಥವಾ ಡಿಸಿಪಿಗಳು ಅವರ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇವನ್ ನಿಯಮಾವಳಿಗಳ ಪ್ರಕಾರ ಅದರ ಜವಾಬ್ದಾರಿ ನೇರವಾಗಿ ಡಿಸಿ ಮತ್ತು ಎಸ್ಪಿ ಡಿಸಿಪಿಗಳು ಇರತಕ್ಕಂತಹ ಹಿನ್ನೆಲೆಯಲ್ಲಿ ಅವರು ಸಹ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಮಂತ್ರಿಗಳು, ಶಾಸಕರು ಅವರು ಕೋವಿಡ್ ರೂಲ್ಸ್ ನ ಫ್ಲೋಟ್ ಮಾಡಿದ್ರು ಕೂಡ ಅವರ ಮೇಲೆ ಯಾವುದೇ ತರ ಆಕ್ಷನ್ ತಗೊಳ್ಳಲಿಲ್ಲ. ಕೂಡಲೇ ಚೀಫ್ ಸೆಕ್ರೆಟರಿಗೆ 3 ವಿಚಾರಗಳನ್ನ ನಾವು ಹೇಳಿದ್ದೀವಿ. ಏನು ನಮ್ಮ ಅಧಿಕಾರಿಗಳು ಎಲ್ಲೆಲ್ಲಿ ಸಂಬಂಧಪಟ್ಟ ಮೈಸೂರಿಗೆ ಹೋದ್ರು ನಾವೇನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ. ಭೇಟಿ ಏನು ಗಂಟೆ ಸ್ಥಾನ ಏನು ಮಾಡಲ್ಲ. ನಾನು ರೈಟ್ ನೌ ಐ ಆಮ್ ರೈಟಿಂಗ್ ಎ ಲೆಟರ್ ಟು ದಿ ಚೀಫ್ ಸೆಕ್ರೆಟರಿ ಟು ಟೇಕ್ ಆಕ್ಷನ್ ಆನ್ ಆಲ್ ದೋಸ್ ಥಿಂಗ್ಸ್. ಈಗ ನಾನು ಆಲ್ರೆ ಸೈನ್ ಮಾಡಾಯ್ತು. ನಮ್ಮ ಪದಾಧಿಕಾರಿಗಳು ನಮ್ಮ ಮುಖಂಡರು ಹೋಗಿ ಚೀಫ್ ಸೆಕ್ರೆಟರಿ ಹೋಗಿ ಆಫೀಸ್ ಕೊಡ್ತಾರೆ, ಅವ್ರಿಗೆ ಡ್ಯೂಟಿಗೆಲ್ಲ ಕೊಡ್ತೀವಿ. ಅವ್ರಿಗೆಲ್ಲ ಹೋಗಿ ಭೇಟಿ ಗಿಟ್ಟಿ ಮಾಡಿ ಗಂಟೆ ಸ್ಥಾನ ಅವ್ರ ಹತ್ರ ಮಾಡಿ ಕಾಫಿ ಟಿಕ್ಕು ಬರೋದು ಯಾರು ಹೋಗಿಲ್ಲ. ಅಧಿಕಾರಿಗಳು ಯಾರ್ಯಾರ ಮೇಲೆ ಕೇಸ್ ದಾಖಲೆ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರು ಮಾಡಬೇಕಾಗಿದೆ. ಮಾಡಿಲ್ಲ ಅಂದ್ರೆ ಅಲ್ಲಿ ಅವ್ರ ಮೇಲೆ ಇದು ಮಾಡ್ಬೋದು, ಪೆಟಿಷನ್ ಮಾಡ್ಬೋದು, ಮಾಡಲಿ ಪೆಟಿಷನ್ ಮಾಡಲಿ. ಎಲ್ಲೆಲ್ಲಿ ಕೇಸ್ಗಳು ಹಾಕಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸ್ಥಳೀಯವಾಗಿ ಕೊಡಲಿ ಪೆಟಿಷನ್. ಎಲ್ಲಿ ಇವರದ್ದು ದಾಖಲೆಗಳು ಇರ್ತದಲ್ಲ ಇಂಥ ಕಡೆ ಕೇಸ್ ಹಾಕಿಲ್ಲ, ಕೇಸ್ ಹಾಕಕ್ಕೆ ಕೇಳಿ ಅಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ. ಗೌರ್ಮೆಂಟ್ ಅಲ್ಲ ಇವಾಗ ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ತದಲ್ಲ, ಎಲ್ಲರ ಗಮನಕ್ಕೆ ಎಲ್ಲಿ ಹಾಕಿಲ್ಲ ಅಂತ ಅವ್ರು ಹೇಳಿ ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೂ ಕೊಡಲಿ.
ಇಲ್ಲಿ ಹಾಕಿಲ್ಲ ಅಂತ ಅವ್ರು ಹೇಳಿ ತೋರಿಸ್ಲಿ. ಸಿಎಂ ಅವರು ಇಲ್ಲಿ ಸಭೆಗಳನ್ನ ನಡೆಸಿರುವಂತದ್ದು ಇವ್ರ ಪಕ್ಷದ ಇವ್ರ ಕಾರ್ಯಕರ್ತರುಗಳೇ ಬಂದಿರುವಂತದ್ದು, ಅಲ್ಲಿ ಸಭಾಪತಿಗಳು ಸಭಾಧ್ಯಕ್ಷರುಗಳು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಸಂಬಂಧ. ಪಂಜಾಬ್ನಲ್ಲಿ ಪ್ರಧಾನಿಗೆ ಆದಂತ ಭದ್ರತಾ ಲೋಪಕ್ಕೂ, ದೆಹಲಿಯಲ್ಲಿ ಸಿಕ್ಕಂತ ಸಜೀವ ಬಾಂಬ್ಗೂ, ಹಾಗೆ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಉಗ್ರರ ದಾಳಿಭೀತಿಗೂ ನಂಟಿದೆಯಾ? ಹೌದು, ನಂಟಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಆ ಸ್ಪೆಷಲ್ ರಿಪೋರ್ಟ್ ನಿಮ್ಮದು. ಘಟನೆ ಒಂದು, ಪ್ರಧಾನಿಗೆ ಭದ್ರತಾ ಲೋಪ. ಜನವರಿ 5 ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಭದ್ರತಾ ವಾಹನಗಳನ್ನೇ ಪ್ರತಿಭಟನೆ ಹೆಸರಲ್ಲಿ ತಡೆದು ನಿಲ್ಲಿಸಿದ್ರು. ಅದು ಪಾಕಿಸ್ತಾನ ಭಾರತದ ಗಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿ. ನನ್ನನ್ನು ಜೀವಂತವಾಗಿ ಕಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು. ಘಟನೆ 2, ದೆಹಲಿಯಲ್ಲಿ ಬಾಂಬ್ ಪತ್ತೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದಾಗಲೇ ದೆಹಲಿಯ ಗಾಜಿಪುರ ಹೂವಿನ ಮಾರ್ಕೆಟ್ನಲ್ಲಿ ಸಜೀವ ಬಾಂಬ್ ಪತ್ತೆಯಾಗಿತ್ತು. ಬಾಂಬ್ ಜೊತೆಗೆ ಬ್ಯಾಗ್ನಲ್ಲಿ RDX ಕೂಡ ತುಂಬಿಟ್ಟಿದ್ರು. ಈ ಘಟನೆ ದೆಹಲಿಯನ್ನೇ ನಡುಗಿಸಿತ್ತು. ಘಟನೆ 3, ಅಬುಧಾಬಿಯಲ್ಲಿ ಬಾಂಬ್ ಸ್ಫೋಟ. ನಿನ್ನೆ ಅಬುಧಾಬಿ ಏರ್ಪೋರ್ಟ್ ಬಳಿ ಉಗ್ರರು ಡ್ರೋನ್ ಮೂಲಕ ದಾಳಿ ನಡೆಸಿ ಭೀಕರ ಸ್ಫೋಟಕ್ಕೆ ಕಾರಣವಾಗಿದ್ರು. ಟ್ಯಾಂಕರ್ಗಳನ್ನು ಸ್ಫೋಟಿಸಿ 2 ಭಾರತೀಯರ ಸಾವಿಗೆ ಕಾರಣವಾಗಿದ್ರು. ಈಗ 3 ಘಟನೆಗಳಿಗೂ ನಂಟು ಬೆಸ್ತುಕೊಳ್ತಿದೆ. ಈ 3 ಘಟನೆಗಳ ಪೂರ್ವಾಪರ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದು, ಗಣರಾಜ್ಯೋತ್ಸವದ ದಿನ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಪ್ರಧಾನಿ ಮೋದಿ ಜೊತೆ ವಿದೇಶಿ ಗಣ್ಯರೇ ಟಾರ್ಗೆಟ್. ಈ ಮಾತನ್ನ ಭಾರತೀಯ ಗುಪ್ತಚರ ಇಲಾಖೆ ಅಧಿಕಾರಿಗಳೇ ಕೇಂದ್ರಕ್ಕೆ ಕೊಟ್ಟಿರೋ ವರದಿಯಲ್ಲಿ ಹೇಳಿರೋದು. ದೆಹಲಿ ಸೇರಿ ದೇಶದ ಪ್ರಮುಖ ನಗರಗಳ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ. ಪ್ರಮುಖ ನಾಯಕರ ಹತ್ಯೆ ಸೇರಿ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸಿದ್ದಾರೆ ಅಂತ. ಕೇಂದ್ರ ಸರ್ಕಾರಕ್ಕೆ ಈ ವರದಿ ಕೈ ಸೇರ್ತಿದಂತೆ ಗಣರಾಜ್ಯೋತ್ಸವ ಪೆರೇಡ್ಗೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಉಗ್ರರಿಗೆ ಯಾಕೆ ಭಾರತವೇ ಟಾರ್ಗೆಟ್ ಆಗ್ತಿದೆ? ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೆ ವಿದೇಶಿ ಗಣ್ಯರನ್ನ ಆಹ್ವಾನಿಸೋದು ವಾಡಿಕೆ. ಕೊರೋನಾ ಇದ್ದ ಕಾರಣ ಕಳೆದ ವರ್ಷ ಗಣ್ಯರಿಗೆ ಆಹ್ವಾನ ನೀಡಲಿಲ್ಲ. ಆದರೆ ಈ ವರ್ಷ ಮಧ್ಯ ಏಷ್ಯಾದ ದೇಶಗಳಾದ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಕಿಸ್ತಾನ್, ತುರ್ಕಮೇನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ನಾಯಕರನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸುವ ಸಾಧ್ಯತೆ ಇದೆ. ಇಸ್ಲಾಂ ರಾಷ್ಟ್ರಗಳ ಗಣ್ಯರು ಬಂದರೆ ಭಾರತದ ಶಕ್ತಿ ವೃದ್ಧಿಸುತ್ತೆ, ಮೋದಿ ಶಕ್ತಿಯೂ ಹೆಚ್ಚುತ್ತೆ. ಹೀಗಾಗಿ ಉಗ್ರದಾಳಿ ನಡೆಸುವ ಮೂಲಕ ಬೆದರಿಕೆ ಹಾಕಿ ಗಣ್ಯರನ್ನು ತಡೆಯುವುದು ಉಗ್ರ ಸಂಘಟನೆಗಳ ಪ್ರಮುಖ ಉದ್ದೇಶ ಇರಬಹುದು ಅನ್ನೋದು ಗುಪ್ತಚರ ಇಲಾಖೆ ಮಾಹಿತಿ. ಯಾವ್ಯಾವ ಉಗ್ರ ಸಂಘಟನೆಗಳು ಕೈವಾಡ ಇದೆ? ದೆಹಲಿ ಸೇರಿ ಪ್ರಮುಖ ನಗರಗಳಲ್ಲಿ ಭಯೋತ್ಪಾದಕರ ದಾಳಿ ಬೆದರಿಕೆ ಇದೆ. ಈ ದಾಳಿಗೆ ಹಲವು ಉಗ್ರ ಸಂಘಟನೆಗಳು ಒಟ್ಟಾಗಿ ಪ್ಲಾನ್ ಹಾಕ್ತಿವೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆ, ದಿ ರೆಸಿಸ್ಟೆನ್ಸ್ ಫೋರ್ಸ್ ಉಗ್ರ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ, ಹರ್ಕತ್ ಉಲ್ ಮುಜಾಹಿದ್ದೀನ್ ಸಂಘಟನೆ, ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆ. ಈ 5 ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮೂಲದ ಸಂಘಟನೆಗಳ ಹೆಸರು ಕೇಳಿಬರ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಗಣ್ಯರ ಜೀವಕ್ಕೆ ಬೆದರಿಕೆ ಒಡ್ಡುವ ಸಂಭಾವ್ಯ ಭಯೋತ್ಪಾದನೆಯ ಸಂಚು ನಡೆದಿದೆ ಅಂತ ಗುಪ್ತಚರ ಸಂಸ್ಥೆ 9 ಪುಟಗಳ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಉಗ್ರರ ಟಾರ್ಗೆಟ್ ಎಲ್ಲೆಲ್ಲಿ ಹೇಗಿದೆ? ಗಣರಾಜ್ಯೋತ್ಸವಕ್ಕೂ ಮುನ್ನ ಅಥವಾ ಗಣರಾಜ್ಯೋತ್ಸವದ ದಿನ ದಾಳಿ ನಡೆಸುವ ಆತಂಕ ಇದೆ. ಪ್ರಮುಖವಾಗಿ ಗಣ್ಯರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಸಾರ್ವಜನಿಕ ಸಭೆಗಳು, ಪ್ರಮುಖ ಸಂಸ್ಥೆಗಳು, ಸೇನಾಪಡೆ ಕ್ಯಾಂಪಸ್ಗಳು, ಜನನಿಬಿಡ ಸ್ಥಳಗಳಲ್ಲಿ ಡ್ರೋನ್ಗಳ ಮೂಲಕವೂ ದಾಳಿಗೆ ಯತ್ನಿಸಬಹುದು ಅನ್ನೋದು ವರದಿಯಲ್ಲಿದೆ. ಗಣರಾಜ್ಯೋತ್ಸವಕ್ಕೆ ಸೇನಾ ವಿಮಾನಗಳ ಹಾರಾಟಕ್ಕಷ್ಟೇ ಅನುಮತಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜನವರಿ 20ರಿಂದಲೇ ಮಾನವರಹಿತ ವೈಮಾನಿಕ ವಾಹನಗಳ ಹಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಎಲ್ಲಾ ರೀತಿಯ ಡ್ರೋನ್ ಹಾರಾಟಗಳು ನಿಷಿದ್ಧ. ಪ್ಯಾರಾಗ್ಲೈಡರ್ಸ್, ಹಾಟ್ ಏರ್ ಬೆಲೂನ್ ಹಾರಾಟ ನಿಷಿದ್ಧ. ಎಲ್ಲಾ ಮಾದರಿಯ ಖಾಸಗಿ ವೈಮಾನಿಕ ಸಾಧನಗಳ ಹಾರಾಟ ನಿಷಿದ್ಧ. ಸೇನಾಪಡೆ ಮತ್ತು ನಾಗರಿಕ ವಿಮಾನಗಳಿಗಷ್ಟೇ ಅನುಮತಿ. ಜನವರಿ 20ರಿಂದ ಫೆಬ್ರವರಿ 15ರವರೆಗೆ ನಿಯಮ ಅನ್ವಯ. ದೆಹಲಿ ಪೊಲೀಸ್ ಆಯುಕ್ತ ರಾಕೇಶ್ ಅಸ್ತಾನಾ ಅವರೇ ಇವತ್ತು ಈ ಆದೇಶ ಹೊರಡಿಸಿದ್ದಾರೆ. ಒಟ್ಟಾರೆ ದೆಹಲಿಯಲ್ಲಿ ಈ ಸಲ ಸೇನಾಪಡೆಗಳ ಭದ್ರತೆ ಕಳೆದ ವರ್ಷಕ್ಕಿಂತ ದುಪ್ಪಟ್ಟಾಗಲಿದೆ. ಅದೇನೇ ಇರಲಿ, ಸೇನಾ ರಕ್ಷಾ ಕವಚದ ಮಧ್ಯೆ ಈ ಸಲ ಅಮೃತ ಮಹೋತ್ಸವದ ಗಣರಾಜ್ಯೋತ್ಸವ ಜರುಗುವುದು ಶತಸಿದ್ಧ. ಈಗಾಗಲೇ 600 ಕಲಾವಿದರ ತಂಡ ರಕ್ಷಣಾ ಇಲಾಖೆ ಸಂಸ್ಕೃತಿ ಸಚಿವಾಲಯ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. 5,000-8,000 ಜನರಿಗೆ ಈ ಸಲ ಗಣರಾಜ್ಯೋತ್ಸವ ವೀಕ್ಷಣೆಗೆ ಅವಕಾಶ ಕಲ್ಪಿಸಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
2021-22 ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಆಗಿದೆ. ಏಪ್ರಿಲ್ 16 ಮೇ 4 ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯಲಿವೆ. ಯಾವ್ಯಾವತ್ತು ಯಾವ ಸಬ್ಜೆಕ್ಟ್ ನಡೆಯಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಏಪ್ರಿಲ್ 16 ಗಣಿತ ಶಿಕ್ಷಣ ಮತ್ತು ಮೂಲ ಗಣಿತ ಇರುತ್ತೆ. ಏಪ್ರಿಲ್ 18 ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಇರುತ್ತೆ. ಏಪ್ರಿಲ್ 19 ಮಾಹಿತಿ ತಂತ್ರಜ್ಞಾನ, ಏಪ್ರಿಲ್ 20 ಇತಿಹಾಸ ಮತ್ತು ಭೌತಶಾಸ್ತ್ರ, ಏಪ್ರಿಲ್ 21 ದ್ವಿತೀಯ ಭಾಷೆ ಇರುತ್ತೆ, ಏಪ್ರಿಲ್ 22 ತರ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಹಾಗೆ ಏಪ್ರಿಲ್ 23 ರಸಾಯನಶಾಸ್ತ್ರ, ಮನಃಶಾಸ್ತ್ರ ಮತ್ತು ಹಿಂದೂಸ್ತಾನಿ ಕರ್ನಾಟಕ ಸಂಗೀತ, ಏಪ್ರಿಲ್ 25 ಅರ್ಥಶಾಸ್ತ್ರ, ಏಪ್ರಿಲ್ 26 ಹಿಂದಿ, ಏಪ್ರಿಲ್ 28 ಐಚ್ಛಿಕ ಕನ್ನಡ, ಅಕೌಂಟ್ಸ್ ಭೂವಿಜ್ಞಾನ, ಏಪ್ರಿಲ್ 29 ಕನ್ನಡ, ಏಪ್ರಿಲ್ 30 ಸಮಾಜಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೇ 2 ಭೂಗೋಳಶಾಸ್ತ್ರ, ಜೀವಶಾಸ್ತ್ರ, ಮೇ 4 ಇಂಗ್ಲಿಷ್. ಸಂಸಾರದ ಗುಟ್ಟು 4 ಗೋಡೆ ಮಧ್ಯನೇ ಇರಬೇಕು, 4 ಗೋಡೆಯಿಂದ ಹೊರಗೆ ಹೋಗಬಾರ್ದು. ಆದರೆ ಭಾರತದ ಸೂಪರ್ ಸ್ಟಾರ್ ತಲೈವಾ ಕುಟುಂಬದಲ್ಲಿ ಹಾಗಾಗಿಲ್ಲ. 18 ಸುದೀರ್ಘ ದಾಂಪತ್ಯ ಜೀವನಕ್ಕೆ ರಜನಿ ಪುತ್ರಿ ವಿದಾಯವನ್ನು ಹೇಳ್ತಿದ್ದಾರೆ. ಖ್ಯಾತ ನಟ ಧನುಷ್ ಐಶ್ವರ್ಯ ಡಿವೋರ್ಸ್ಗೆ ನಿರ್ಧಾರ ಮಾಡಿದ್ದಾರೆ. ರಜನಿಕಾಂತ್ ಭಾರತದ ಸೂಪರ್ ಸ್ಟಾರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ದೇಶ ವಿದೇಶಗಳಲ್ಲಿ ರಜನಿಕಾಂತ್ಗಿರೋ ಫ್ಯಾನ್ಸ್ ಯಾರಿಗೂ ಇಲ್ಲ. ರಜನಿಕಾಂತ್ ಜೊತೆ ರಜನಿಕಾಂತ್ ಅಳಿಯ ತಮಿಳಿನ ಖ್ಯಾತ ನಟ ಧನುಷ್ಗೂ ಅಷ್ಟೇ ದೊಡ್ಡ ಫ್ಯಾನ್ಸ್ ಬಳಗ ಇದೆ. ರಜನಿಕಾಂತ್ ಪುತ್ರಿ ಐಶ್ವರ್ಯ ಪ್ರೀತಿಸಿ ಮದುವೆ ಆಗ್ತೀನಿ ಅಂದಾಗ ಹಿಂದೂ ಮುಂದು ಆಲೋಚನೆ ಮಾಡದೆ ಮಗಳನ್ನ ಧಾರೆ ಎರೆದು ಕೊಟ್ಟಿದ್ರು ರಜನಿ. 2004 ರಜನಿಕಾಂತ್ ಪುತ್ರಿ ಐಶ್ವರ್ಯ ಮತ್ತು ಧನುಷ್ ಮದುವೆ ಆಯಿತು. 18 ಮುದ್ದಾದ ಸಂಸಾರ ನೋಡಿ ಜನ ಖುಷಿ ಪಡ್ತಾ ಇದ್ರು. ಆದ್ರೀಗ ಆ ಖುಷಿ ಇಲ್ಲ. ನಟ ಧನುಷ್ ಮತ್ತು ರಜನಿ ಪುತ್ರಿ ಐಶ್ವರ್ಯ ವಿಚ್ಛೇದನ ಪಡ್ಕೊಳ್ತಾ ಇದ್ದಾರೆ. ಧನುಷ್ರಿಂದಲೇ ಡಿವೋರ್ಸ್ ವಿಷ ಬಹಿರಂಗ. ಸಾಮಾಜಿಕ ಜಾಲತಾಣದಲ್ಲಿ ವಿಚ್ಛೇದನ ಗುಟ್ಟು ರಟ್ಟು. ಹೌದು, ತಮಿಳು ಖ್ಯಾತ ನಟ ಧನುಷ್ ಮತ್ತು ರಜನಿಕಾಂತ್ ಪುತ್ರಿ ಐಶ್ವರ್ಯ ವಿಚ್ಛೇದನ ತಗೊಳ್ತಾ ಇದ್ದಾರೆ. ಈ ಮಾಹಿತಿಯನ್ನ ಖುದ್ದು ಧನುಷ್ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪರ್ಯಾಯ ಮಹೋತ್ಸವದ ವೈಭವ ಕಳೆಗಟ್ಟಿದೆ. ಉಡುಪಿಯಲ್ಲಿ ಸರಳವಾಗಿ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವ ನಡೀತಾ ಇದೆಯಂತೆ. ಅದೇನು ಸರಳವೇ ಗೊತ್ತಿಲ್ಲ, ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಅದಮಾರು ಈಶಪ್ರಿಯ ತೀರ್ಥರಿಂದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರು ಶ್ರೀಕೃಷ್ಣ ಪೂಜಾಧಿಕಾರ ವಹಿಸಿಕೊಂಡರು. ಕೃಷ್ಣಾಪುರ ವಿದ್ಯಾಸಾಗರ ತೀರ್ಥ ಯತಿಯವರು ಕಾಪು ದಂಡತೀರ್ಥದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಜೋಡುಕಟ್ಟೆಗೆ ಆಗಮಿಸಿದರು. ಜೋಡುಕಟ್ಟೆಯಲ್ಲಿ ಪಟ್ಟದ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಯಿತು. ಜೋಡುಕಟ್ಟೆಯಿಂದ ಪರ್ಯಾಯ ಮೆರವಣಿಗೆ ಆರಂಭವಾಗಿದ್ದು ಕೃಷ್ಣ ಮಠದ ರಥಬೀದಿಯತ್ತ ಪರ್ಯಾಯ ಮೆರವಣಿಗೆ ಸಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಸೀಮಿತ ಟ್ಯಾಬ್ಲೋ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾವೆ. ಇನ್ನು ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ನಡೀತಾ ಇದ್ದು ದರ್ಬಾರ್ನಲ್ಲಿ 8 ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಮಾಜಿ DCM ಜಿ ಪರಮೇಶ್ವರ್, ವಿನಯ್ ಕುಮಾರ್ ಸೊರಕೆ, ಅಭಯ್ ಚಂದ್ರ ಜೈನ್ ಭಾಗಿಯಾಗಿದ್ದರು. ಈ ಒಂದು ಸಮಾರಂಭದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕಡೆಯೂ ಕೂಡ ಈ ಕೋವಿಡ್ ರೂಲ್ಸ್ಗಳು ಉಲ್ಲಂಘನೆ.